ಸನ್ಸೆಟ್ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಇಲ್ಲಿ ಸುತ್ತಲಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಹಲೋ ಕರಮಾಲೆ, ಹಲೋ ನಾವು ಈಗ ಮಲ್ಪೆ ಬೀಚ್ನ ವಾಕ್ ವೇ ಸುತ್ತಲಿಕ್ಕೆ ಬಂದಿದ್ದೇವೆ. ಒಳ್ಳೆ ವ್ಯೂ ಇದೆ ಬೀಚಲ್ಲಿ. ಈಗ ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಕೂಡ ಇಲ್ಲಿ ನೋಡ್ಬೋದು. ತುಂಬ ಸುಂದರವಾಗಿರುವಂತಹ ರಮಣೀಯ ದೃಶ್ಯಗಳನ್ನು ಇಲ್ಲಿ ನಾವು ನೋಡ್ಬೋದು. ಬೋಟ್ ಮತ್ತೆ ಸ್ಟ್ಯಾಚು ಸ್ವಲ್ಪ ರಿಯಲ್ ತರನೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ನೋಡಿ ಸಮುದ್ರದ ಅಲೆಗಳ ಹೊಡೆತ ಹೇಗಿದೆ ನೋಡಿ. ಸಮಯ ಆಗಿರೋದ್ರಿಂದ ಇಲ್ಲಿ ತುಂಬ ಪ್ರವಾಸಿಗರು ಬರ್ತಾ ಇದ್ದಾರೆ. ಕೆಲವೆಲ್ಲ ಸ್ಟ್ಯಾಚುಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಅದರ ಮೇಲೆ ವಿವಿಧ ರೀತಿಯ ಆಕೃತಿಗಳ ಕೆತ್ತನೆ ಕೂಡ ಇದೆ. ಒಂದು ದೊಡ್ಡ ಸ್ಟ್ಯಾಚು ಇದೆ, ತುಂಬಾ ಡಿಫ್ರೆಂಟ್ ಆಗಿ ಇದೆ. ಇದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಮಾಡಿದ್ದಾರೆ.
ಅದರ ಸುತ್ತಲೂ ಕುತ್ಕೊಳ್ಳಿಕ್ಕೆಲ್ಲ ಜಾಗಗಳನ್ನು ಮಾಡಿ ಕೂಡ ಇಟ್ಟಿದ್ದಾರೆ. ಸಂಜೆ ಹೊತ್ತಿಗೆ ಇಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಈಗ ನಾವು ವಾಕ್ ವೇ ಹತ್ರ ಹೋಗ್ತಾ ಇದ್ದೇವೆ. ಇನ್ನು ಸ್ವಲ್ಪ ವಾಕ್ ವೇಯಲ್ಲಿ ಹೋಗಿ ಸಮುದ್ರವನ್ನು ನೋಡಿ ಸ್ವಲ್ಪ ಖುಷಿ ಪಡುವ ಅಂತ. ಇಲ್ಲೆಲ್ಲ ಬೇಕಾದಷ್ಟು ಫುಡ್ ಸ್ಟಾಲ್ಗಳಿವೆ, ಆಮೇಲೆ ಫ್ಯಾನ್ಸಿ ಐಟಮ್ಸ್ ಇದೆಲ್ಲ ಸಿಗ್ತಾ ಇದೆ ಇಲ್ಲಿ. ಇಲ್ಲಿಂದ ಸೈಂಟ್ ಮೇರಿಸ್ ಹೋಗ್ಲಿಕ್ಕೆ ಟಿಕೆಟ್ ಬುಕ್ಕಿಂಗ್ ಆಫೀಸ್ ಕೂಡ ಇದೆ. ಸೈಂಟ್ ಮೇರಿಸ್ ಸ್ವಲ್ಪ ಬೇಗ ಬಂದು ಹೋದರೆ ಒಳ್ಳೇದು. ಇಲ್ಲಿ ಬೋಟ್ ಹೋಗ್ತಾ ಇದೆ, ಹಾ ಅಂದರೆ ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋರನ್ನು ಕರ್ಕೊಂಡು ಹೋಗ್ತಾ ಇದೆ. ಏನೋ ಸೀ ವಾಕ್ವೇ ಎಂಟ್ರಿ ಅದು. ಫಿಶಿಂಗ್ ಮಾಡುವಂಥ ಬೋಟ್ ಎಲ್ಲ ಹೋಗ್ತಾ ಇದೆ. ಸಮುದ್ರದ ಮಧ್ಯದಲ್ಲಿ ನಡ್ಕೊಂಡು ಸಮುದ್ರದ ಸೌಂದರ್ಯವನ್ನು ಸವಿತಾ ಇದ್ದೇವೆ. ಎಷ್ಟು ವಿಶಾಲವಾಗಿದೆ ಸಮುದ್ರ. ಸೈಂಟ್ ಮೇರಿಸ್ ಐಲ್ಯಾಂಡ್ ಕಾಣಿಸ್ತಾ ಇದೆ ನೋಡಿ, ಇದು ಸೈಂಟ್ ಮೇರಿಸ್ ಐಲ್ಯಾಂಡ್.
ತೀರದಲ್ಲಿ ನಿಂತು ಸುತ್ತಲೂ ಸಮುದ್ರದ ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಕೂಡ ಆಗುತ್ತೆ. ಸಂಜೆಯ ರಮಣೀಯ ನೋಟ. ಈಗ ನಾವು ಸೀವಾಕ್ ವೇಯನ್ನು ನೋಡಿ ವಾಪಸ್ ಬರ್ತಾ ಇದ್ದೀವಿ. ಸನ್ಸೆಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು.